ನಮಸ್ಕಾರ ನಿನ್ನ ಹವಾಮಾನದ ಪ್ರಕಾರ ಕರಾವಳಿ ಮತ್ತು ದಕ್ಷಿಣ ಒಳಗಿನಲ್ಲಿ ಬಹುತೇಕ ಕಡೆ ಉತ್ತರ ಒಳಗಿನಲ್ಲಿ ಕೆಲವು ಕಡೆ ಮಳೆಯಾಗಿದೆ ಭಾರೀ ಮಳೆ ನಿನ್ನೆ ದಕ್ಷಿಣ ಒಡಿನಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರದಿಯಾಗಿದೆ ಕೋಲಾರ ಜಿಲ್ಲೆ ಕೋಲಾರ ಪಿ ಡಬ್ಲ್ಯೂ ಡಿಯಲ್ಲಿ ಎಂಟು ಸೆಂಟಿಮೀಟ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಏಳು ಸೆಂಟಿಮೀಟರ್ ಮಳೆ ವರ್ತಿಯಾಗಿತ್ತು ನಿನ್ನೆ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಕನಿಷ್ಠ ಉಷ್ಣಾಂಶ ದಾವಣಗೆರೆಯಲ್ಲಿ ಹದಿಮೂರು ಪಾಯಿಂಟು ಎಂಟು ಡಿಗ್ರಿ ಸೆಲ್ಸಿಯಸ್ ಬದ್ದಿಯಾಗಿತ್ತು ಇವತ್ತಿನ ವಾತಾವರಣದ ಮುಖ್ಯಾಂಶಗಳು ಈ ಚಂಡಮಾರುತ ಮ್ಯಾಂಡಸ್ ದುರ್ಬಲವಾಗಿ ಇವತ್ತು ಬೆಳಿಗ್ಗೆ ಸುಮಾರಿಗೆ ವಾಯುಭಾರ ಕುಸಿದ ಪ್ರದೇಶವಾಗಿ ಅಂದರೆ ಲೋ ಪ್ರೆಷರ್ ಏರಿಯಾವಾಗಿ ತಮಿಳುನಾಡಿನ ಉತ್ತರ ಒಳನಾಡು ಉತ್ತರ ಕೇರಳ ಮತ್ತು ಅದನ್ನು ಸೇರಿರುವ ಕರ್ನಾಟಕ ರಾಜ್ಯದ ದಕ್ಷಿಣ ಒಳನಾಡು ಮೇಲೆ ನೆಲೆಕೊಂಡಿತ್ತು ಅದು ಇವತ್ತು ಮಧ್ಯಾಹ್ನ ಸುಮಾರಿಗೆ ಇನ್ನೂ ದುರ್ಬಲವಾಗಿದೆ ಆದರೆ ಅದರಿಂದ ತಗೊಂಡು ಒಂದು ಮೇಲ್ಮೈ ಶುಳಿಗಾಳಿ ಅಂತದ್ದು ಸಮುದ್ರ ಮಟ್ಟದಿಂದ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ ಈ ಮೇಲ್ಮೈಸೂರಿ ಗಾಳಿ ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಚಲಿಸಿ ಮುಂದಿನ ದಿನದಲ್ಲಿ ಉತ್ತರ ಕೇರಳ ಮತ್ತು ಕರ್ನಾಟಕ ಕರಾವಳಿಗೆ ಸೇರಿರುವ ಈಶಾನ್ಯ ಅರಬಿಕ್ ಸಮುದ್ರದಲ್ಲಿ ಬರುವ ಸಾಧ್ಯತೆಗಳಿದೆ ಇದರ ಪರಿಣಾಮವಾಗಿ ಹದಿಮೂರನೇ ತಾರೀಕು ಸುಮಾರಿಗೆ ಅದೇ ಜಾಗದಲ್ಲಿ ಸಮುದ್ರ ಮಟ್ಟದಲ್ಲಿ ಒಂದು ವಾಯುಭಾರ ಕುಸಿತ ಪ್ರದೇಶ ಜನಿಸುವ ಸಾಧ್ಯತೆಗಳಿದೆ ಆದರೆ ಅದು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಚಲಿಸುವ ಸಾಧ್ಯತೆ ಇರುವುದರಿಂದ ಅದನ್ನು ಪರಿಣಾಮ ಅಥವಾ ಅದರ ಪ್ರಭಾವ ನಮ್ಮ ರಾಜ್ಯಕ್ಕೆ ಏನೂ ಇಲ್ಲ ದಕ್ಷಿಣ ಅಂದಮಾನ್ ಮತ್ತು ಅದನ್ನು ಸೇರಿರುವ ಸಮುದ್ರ ಪ್ರದೇಶದಲ್ಲಿ ಹದಿಮೂರನೇ ತಾರೀಕು ಸುಮಾರಿಗೆ ಒಂದು ಮೇಲ್ಮೈ ಸುಳಿಗಾಳಿ ನೆನೆಸುವ ಸಾಧ್ಯತೆಗಳಿದೆ ಈ ಮೇಲ್ಮೈ ಶುಣಿಗಾಳಿ ಕರ್ನಾಟಕದ ರಾಜ್ಯದ ಮೇಲೆ ಅಂದರೆ ದಕ್ಷಿಣ ಒಡಿನ ಮೇಲೆ ಇರುವ ಈ ಮೇಲ್ಮೈ ಸುಳಿಗಾಳಿನ ಪರಿಣಾಮವಾಗಿ ಕರಾವಳಿಗೆ ಇವತ್ತಿಂದ ಮೂರು ದಿನಕ್ಕೆ ದಕ್ಷಿಣ ಒಡಿಗೆ ಇವತ್ತು ಮತ್ತು ನಾಳೆ ಬೌದ್ಧಿಕವಾಗಿ ಮಳೆಯಾಗುವ ಸಾಧ್ಯತೆಗಳಿದೆ ಕರಾವಳಿಗೆ ನಾಲ್ಕನೇ ದಿವಸ ಹಲವು ಕಡೆ ಮತ್ತು ಐದೇ ದಿವಸ ಕೆಲವು ಕಡೆ ಸಾಮಾನ್ಯದಿಂದ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ ದಕ್ಷಿಣ ಒಳನಾಡಿಗೆ ಮೂರನೇ ದಿನ ಇವತ್ತಿಂದ ಮೂರನೇ ದಿನ ಹಲವು ಕಡೆ ನಾಲ್ಕನೇ ದಿನ ಕೆಲವು ಕಡೆ ಮತ್ತು ಐದನೇ ದಿನ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ ಉತ್ತರ ಒಳನಾಡಿನಲ್ಲಿ ಇವತ್ತಿಂದ ಎರಡು ದಿವಸಕ್ಕೆ ಇವತ್ತು ಮತ್ತು ನಾಳೆ ಹಲವು ಕಡೆ ನಾಳೆ ಮರುದಿನ ಕೆಲವು ಕಡೆ ನಾಲ್ಕನೇ ಮತ್ತು ಐದನೇ ದಿನ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ ಭಾರಿ ಮಳೆಯ ಮುನ್ನೆಚ್ಚರಿಕೆ ಅಂತಂದರೆ ಇವತ್ತು ಮಾತ್ರ ದಕ್ಷಿಣ ಒಳನಾಡಿಗೆ ಪಶ್ಚಿಮಘಟ್ಟ ಜಿಲ್ಲೆ ಮತ್ತು ಚಾಮರಾಜನಗರದಲ್ಲಿ ಒಂದೆರಡು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಯೆಲ್ಲೋ ಅಲರ್ಟ್ನ ಈ ಜಿಲ್ಲೆಗಳಿಗೆ ಮಾತ್ರ ನೀಡಲಾಗಿದೆ ಇವತ್ತು ಕರಾವಳಿ ಮತ್ತು ಒಡನಾಡಿನಲ್ಲಿ ಒಂದೆರಡು ಕಡೆ ಗುಡುಗು ಮಿಂಚುಸಕತೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅದನ್ನ ಮುನ್ನೆಚ್ಚರಿಕೆಯೂ ನೀಡಲಾಗಿದೆ ಇನ್ನೇ ನಗರದಲ್ಲಿ ಗರಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಪಾಯಿಂಟು ಆರಿತ್ತು ಕನಿಷ್ಠ ಹದಿನೇಳು ಪಾಯಿಂಟ್ ಎಂಟು ನಾಲ್ಕು ಸೆಂಟಿಮೀಟರ್ ಮಳೆ ಬದಿಯಾಗಿತ್ತು ಹೆಚ್ ಎಲ್ ವಿಮಾನ ನಿಲ್ದಾಣದಲ್ಲಿ ನಿನ್ನ ಗರಿಷ್ಠ ಹತ್ತೊಂಬತ್ತು ಪಾಯಿಂಟ್ ಆರು ಕನಿಷ್ಠ ಹದಿನೆಂಟು ಪಾಯಿಂಟ್ ನಾಲ್ಕು ಮೂರು ಸೆಂಟಿಮೀಟರ್ ಮಳೆ ವರದಿಯಾಗಿತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ ಹದಿನೆಂಟು ಪಾಯಿಂಟು ಏಳು ಡಿಗ್ರಿ ಸೆಲ್ಶಿಯಸ್ ವರದಿಯಾಗಿತ್ತು ಬೆಂಗಳೂರು ಮತ್ತು ಅದರ ಸುತ್ತಮುತ್ತದಲ್ಲಿ ಇವತ್ತು ಆಕಾಶವು ಮೋಡವಾಗಿರುತ್ತೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ ನಾಳೆ ಬೆಳಿಗ್ಗೆ ಮುಂಜಾನೆ ಮಂಜು ಕೆಲವು ಕಡೆ ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಚ್ ಎಲ್ ವಿಮಾನ ನಿಲ್ದಾಣ ಮತ್ತು ಏಲಂಕಾದಲ್ಲಿ ಆಗುವ ಸಾಧ್ಯತೆಗಳಿದೆ ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ ಇವತ್ತು ಇಪ್ಪತ್ತಿಮೂರು ಅಥವಾ ಹದಿನೆಂಟು ಡಿಗ್ರಿ ಸೆಲ್ಷಿಯಸ್ ಇರುವ ಸಾಧ್ಯತೆಗಳಿದೆ ನಾಳೆ ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ ಹಗುರದಿಂದ ಸಾವಧಾನ ಮಳೆಯಾಗುವ ಸಾಧ್ಯತೆಗಳಿದೆ ಗರಿಷ್ಠ ಮತ್ತು ಗರಿಷ್ಠ ಉಷ್ಣಾಂಶ ಇಪ್ಪತ್ತೈದು ಅಥವಾ ಹದಿನೆಂಟು ಡಿಗ್ರಿ ಸೆಲ್ಷಿಯಸ್ ಇರುವ ಸಾಧ್ಯತೆಗಳಿದೆ ಮುಂಜಾನೆ ಮಂಜು ಕೆಲವು ಕಡೆ ಪ್ರತ್ಯೇಕವಾಗಿ ಈ ಈ ಜಾಗಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಚ್ಚಲ್ ವಿಮಾನ ನಿಲ್ದಾಣ ಮತ್ತು ಏಲಂಕಾದಲ್ಲಿ ಆಗುವ ಸಾಧ್ಯತೆಗಳಿದೆ ಧನ್ಯವಾದಗಳು